ಎರಡು ಬಾರಿ ನಾನು ಸಹ ಶಬರಿಮಲೆಗೆ ಹೋಗಿದ್ದೇನೆ. ಆಗ ಯಾವುದೇ ಸಮಸ್ಯೆ ಇರಲಿಲ್ಲ. ವ್ಯವಸ್ಥಿತವಾಗಿ ಮಾಡ್ತಿರುವ ಹಿಂದೂ ವಿರೋಧಿ ವ್ಯವಸ್ಥೆ. ಕಳೆದ ವರ್ಷ ಶಬರಿಮಲೆ ಭಕ್ತರಿಂದ 310 ಕೋಟಿ ರೂಪಾಯಿ ಸಂಗ್ರಹವಾಗಿದೆ. ಈ ಹಣವನ್ನ ಮೂಲಭೂತ ಸೌಕರ್ಯಕ್ಕಾಗಿ ಬಳಸಬೇಕು. ಕುಡಿಯುವ ನೀರು, ರಸ್ತೆ ವ್ಯವಸ್ಥೆ ಮಾಡಬೇಕು ಎಂದು ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಅವಾಗ ಕಮ್ಯುನಿಸ್ಟ್ ಸರ್ಕಾರ ಇತ್ತು, ಈಗಲೂ ಕಮ್ಯುನಿಸ್ಟ್ ಸರ್ಕಾರ ಇದೆ, ಯಾಕೆ ತೊಂದರೆ ಅಂತ. ಇದು ವ್ಯವಸ್ಥಿತವಾಗಿ ಮಾಡ್ತಾ ಇರೋಂಥ ಹಿಂದೂ ವಿರೋಧಿ ವ್ಯವಸ್ಥೆ ಇದು. ಕಳೆದ ವರ್ಷ ಒಂದೇ ವರ್ಷದಲ್ಲಿ ಶಬರಿಮಲೆ ಭಕ್ತರಿಂದ 310 ಕೋಟಿ ರೂಪಾಯಿ ಅಲ್ಲಿ ಜಮಾ ಆಗಿದೆ. ಈ ಜಮಾ ಆಗಿದ್ದರಂಥ ಹಣವನ್ನು ಎಲ್ಲ ಮೂಲಭೂತ ಸೌಕರ್ಯಗಳಿಗೆ ವ್ಯವಸ್ಥೆ ಮಾಡಬೇಕು. ಹಿಂದಿನ ಬಿಟ್ಟು ಹೇಳ್ತಿರೋದು ನಾನು, ಕುಡಿಯೋದಕ್ಕೆ ನೀರಿಲ್ಲ ಅಂದರೆ ಈ ಸರ್ಕಾರ ಏನು ಮಾಡ್ತಾ ಇರ್ಬೋದು ಕಮ್ಯುನಿಸ್ಟ್ ಸರ್ಕಾರ ಲೆಕ್ಕ ಆಗಿ. ಕೇರಳ ಸರ್ಕಾರ ಶೌಚಾಲಯಗಳಿಲ್ಲ, ವಯಸ್ಸಾಗಿರೋಂಥ ಹೆಣ್ಮಕ್ಕಳು, ವಯಸ್ಸಾಗಿರೋಂಥ ಮುದುಕರು, ಯಾವ ಮೂಲಭೂತ ಸೌಕರ್ಯಗಳು ಇಲ್ಲ. ಒಂದು ಮಗು ಸತ್ತೋಗಿದೆ, ಇನ್ನೊಬ್ಬರ ಮೇಲೆ ಕಾಲ ಮೇಲೆ ಬಸ್ ಹರಡಿದೆ. ಇದೆಲ್ಲ ನೋಡಿದಾಗ ಯಾಕೆ ಇದು ವ್ಯವಸ್ಥಿತವಾಗಿ ಬೇಕು ಅಂತಲೇ ಕೇರಳ ಸರ್ಕಾರ ಈ ಒಂದು ದುಷ್ಕೃತ್ಯವನ್ನು ಬೆಂಬಲಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ ನನಗೆ. ಎನ್ಎನ್ಎಫ್ನ ಕರ್ನಾಟಕ ರಾಜ್ಯ ಅಧ್ಯಾಯವು ಡಿಸೆಂಬರ್ 15-17 ಶಿವಮೊಗ್ಗದಲ್ಲಿ ರಾಜ್ಯ ಮಟ್ಟದ ನವಜಾತ ಶಿಶುಗಳ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಎನ್ಎನ್ಎಫ್ ಕರ್ನಾಟಕ ಅಧ್ಯಾಯದ ಅಧ್ಯಕ್ಷರಾದ ಡಾಕ್ಟರ್ ಪ್ರಶಾಂತ್ ಗೌಡ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಇವತ್ತು ಶುಕ್ರವಾರ, ಶನಿವಾರ, ಭಾನುವಾರ ಅಂದರೆ 15, 16, 17 ಮೂರು ದಿವಸ ನಾವು ನವಜಾತ ಶಿಶುದು ಅದರಲ್ಲಿ ಬರುವಂಥ ಪ್ರೆಗ್ನೆನ್ಸಿ ಟೈಮಲ್ಲಿ ನವಜಾತ ಶಿಶು ಹುಟ್ಟಕ್ಕಿಂತ ಮುಂಚೆ ಭ್ರೂಣ ಇದ್ದಾಗ ಏನೇನು ತೊಂದರೆಗಳು ಬಂದು ಅದು ಹುಟ್ಟಿದಾಗ ಏನೇನು ಅದರಿಂದ ಪರಿಣಾಮ ಬರುತ್ತೆ, ಅದನ್ನು ಹೇಗೆ ತಡಿಬೋದು ಅನ್ನೋ ಉದ್ದೇಶದಿಂದ ಅದರಲ್ಲಿ ನಾವು ಡಾಕ್ಟರ್ ಆಗಿ, ಗೈನಕೊಲಾಜಿಸ್ಟ್ ಆಗಿ, ನರ್ಸಸ್ ಆಗಿ, ಪ್ರಾಕ್ಟೀಸಿಂಗ್ ಪಿಡಿಯಾಟ್ರಿಷಿಯನ್ಸ್, ಫಿಸಿಷಿಯನ್ಸ್ ಆಗಿ ಹೇಗೆ ನಾವೆಲ್ಲ ಒಟ್ಟಿಗೆ ಕೂಡಿ ಒಂದು ಪ್ರೋಟೋಕಾಲ್ ಅಥವಾ ಒಂದು ಪಾಲಿಸಿನ ಪದ್ಧತಿನ ನಾವು ಫಾಲೋ ಮಾಡಿದಾಗ ಈ ಮಕ್ಕಳನ್ನು ಹೇಗೆ ಉಳಿಸ್ಬೋದು ಅನ್ನೋದ್ರ ಬಗ್ಗೆ ಈ ಕಾನ್ಫರೆನ್ಸ್ ಮೇಲಾಗಿರೋದು. ಇವತ್ತು 10 ವರ್ಕ್ಶಾಪನ್ನು ಮಾಡ್ತಾ ಇದ್ದೇವೆ ಶಿವಮೊಗ್ಗದ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ, ಗೌರ್ಮೆಂಟು ಮತ್ತು ಪ್ರೈವೇಟ್ ಆಸ್ಪತ್ರೆ ಎಲ್ಲರನ್ನೂ ಇನ್ವಾಲ್ವ್ ಮಾಡಿಕೊಂಡು ಈ 10 ವರ್ಕ್ಶಾಪ್ಸಲ್ಲಿ ಮಗು ಹುಟ್ಟಿದಾಗ ಮಗು ಅಳಲಿಲ್ಲ ಅಂತಂದರೆ, ಮಗು ಹುಟ್ಟಿದ ತಕ್ಷಣವೇ ಅಳಲಿಲ್ಲ ಅಂತಂದರೆ ಏನು ಮಾಡಬೇಕು, ಆ ಒಂದು ನಿಮಿಷ ಅದಕ್ಕೆ ಗೋಲ್ಡನ್ ಮಿನಿಟ್ ರಿಸಸಿಟೇಷನ್ ಪ್ರೋಟೋಕಾಲ್ ಅಂತ ಹೇಳ್ತೇವೆ, ಅಥವಾ ನಿಯೋನೇಟಲ್ ರಿಸಸಿಟೇಷನ್ ಪ್ರೋಟೋಕಾಲ್ ಅಂತ. ಆ ಒಂದು ನಿಮಿಷ ಏನೇನು ಮಾಡ್ಬೋದು ಡಾಕ್ಟರ್ಸು, ನರ್ಸಸ್ ಆ್ಯಸ್ ಎ ಟೀಮ್, ಅದನ್ನು ನಾವು ಒಂದು ಇಡೀ ದಿನ ವರ್ಕ್ಶಾಪಲ್ಲಿ ಟ್ರೈನಿಂಗ್ ಕೊಡ್ತೀವಿ. ಆಲ್ ಪ್ರತಿ ರಾಜ್ಯದ ಎಲ್ಲ ಜಿಲ್ಲೆಗಳಿಂದನೂ ಕೂಡ ಡಾಕ್ಟರ್ಸ್ ಬಂದಿದ್ದಾರೆ. ಬರೀ ರಾಜ್ಯದಿಂದ ಮಾತ್ರ ಅಲ್ಲ, ನಮ್ಮ ನೆರೆ ರಾಜ್ಯದಿಂದ ಮತ್ತು ಲಕ್ನೌವಿಂದ ಭಾಳ ಒಂದು ಬೇರೆ ಬೇರೆ ರಾಜ್ಯದಿಂದ ಇದನ್ನು ಕಲಿಯೋದಕ್ಕೆ ಬಂದಿದ್ದಾರೆ. ಇಲ್ಲಿ ಮಾಡುವಂಥ ಕೆಲವೊಂದು ವರ್ಕ್ಶಾಪ್ಸ್ಗಳು ಕೂಡ ನಮ್ಮ ಒಂದು ಇಂಡಿಯನ್ ಅಕಾಡೆಮಿ ಆಫ್ ಪಿಡಿಯಾಟ್ರಿಕ್ಸ್ ಅಂತ ಹೇಳ್ತೀವಿ, ಅವರು ಕೂಡ ನಮ್ಮ ಶಿವಮೊಗ್ಗದಿಂದ ಸಹಕಾರವನ್ನು ಮಾಡಿದ್ದಾರೆ. ಅದು ಕೂಡ ಒಂದು ಆರ್ಗನೈಸೇಷನ್. ಅದೇ ರೀತಿ ಫಾಕ್ಸಿ ಅಂತ ಹೇಳ್ತೇವೆ, ಫೆಡರೇಷನ್ ಆಫ್ ಆಬ್ಸ್ಟ್ರೆಟಿಕ್ಸ್ ಆ್ಯಂಡ್ ಗೈನಕಾಲಜಿ ಅಸೋಸಿಯೇಷನ್ದು, ಆ ಗೈನಕಾಲಜಿಸ್ಟ್ ಅಸೋಸಿಯೇಷನ್ ಕೂಡ ನಮ್ಮ ಒಂದು ಈ ಎನ್ಎನ್ಎಫ್ ನ್ಯಾಷನಲ್ ನಿಯೋನೇಟಲ್ ಚಾಪ್ಟರ್ ಈ ಕಾರ್ಯಕ್ರಮಕ್ಕೆ ಒಂದು ಪ್ರೋತ್ಸಾಹ ಮತ್ತು ಸಪೋರ್ಟನ್ನು ಕೊಟ್ಟಿದ್ದಾರೆ. ಸೊ ಇವತ್ತು ನಾಳೆ ನಾವು ಇವತ್ತು ನಮ್ಮದು 10 ವರ್ಕ್ಶಾಪ್ ಮುಗಿಯುತ್ತೆ. ನಾಳೆ 4-5 ಮಧ್ಯೆ ನಾವು ಇನಾಗ್ರೇಷನ್ ಪ್ರೋಗ್ರಾಮ್ನ ಇಟ್ಕೊಂಡಿದ್ದೀವಿ ಮಲ್ನಾಡ್ ಶೈರ್ ಎಕೋ ರೆಸಾರ್ಟಲ್ಲಿ, ಡಾಕ್ಟರ್ ಮಲ್ಲೇಶ್ ಕನ್ವೆನ್ಷನ್ ಹಾಲಲ್ಲಿ ಮಾಡ್ತಾ ಇದ್ದೇವೆ. ಅದನ್ನು ಉದ್ಘಾಟಿಸೋದಕ್ಕೆ ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪಜಿಯವರು ಬರ್ತೀವಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಈ ಒಂದು ಶಿವಮೊಗ್ಗದ MP ಆಗಿರುವಂಥ ಶ್ರೀ ಸನ್ಮಾನ್ಯ ರಾಘವೇಂದ್ರ ಅವರು, ರಾಘವೇಂದ್ರಜಿಯವರು ಕೂಡ ಬರ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ಇಲ್ಲಿನ MLA ಆದಂಥ ಶ್ರೀ ಸನ್ಮಾನ್ಯ ಶ್ರೀ ಚನ್ನಬಸಪ್ಪ ಅವರು ಕೂಡ ಬರ್ತೀವಿ ಅಂತ ಹೇಳಿದ್ದಾರೆ. ಸೊ 4-5 ನಾಳೆ ನಾವು ಉದ್ಘಾಟನಾ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಡಿಸೆಂಬರ್ 20 ಶಿವಮೊಗ್ಗದ ರಾಜಯೋಗ ಶಿಕ್ಷಣ ಮತ್ತು ಸಂಶೋಧನಾ ಪ್ರತಿಷ್ಠಾನದ ರಾಜಯೋಗ ಭವನದ ಶಂಕುಸ್ಥಾಪನೆಯನ್ನ ಏರ್ಪಡಿಸಲಾಗಿದೆ ಎಂದು ಈಶ್ವರಿ ವಿಶ್ವವಿದ್ಯಾಲಯದ ಸಂಚಾಲಕಿ ಹಾಗೂ ಬ್ರಹ್ಮಕುಮಾರಿ ಅನಸೂಯಾಜಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ನಾವು ಒಂದು ರಾಜಯೋಗ ಭವನದ ಶಂಕುಸ್ಥಾಪನೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. 20 ತಾರೀಕು ಇದೇ ತಿಂಗಳು ವಾಜಪೇಯಿ ಬಡಾವಣೆ ಸಾಗರ್ ರೋಡ್ ಅಲ್ಲಿ ದಿ ವರ್ಲ್ಡ್ಸ್ ಡೆಲ್ಲಿ ವರ್ಲ್ಡ್ ಸ್ಕೂಲ್ ರಸ್ತೆಯಲ್ಲಿ ಬರುತ್ತೆ.
ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹ ಬಂದು ಆ ಕಾರ್ಯಕ್ರಮದ ವಿವರವನ್ನು ಸುದ್ದಿ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಶಂಕುಸ್ಥಾಪನೆಯನ್ನು ರಾಜಯೋಗಿ ಬ್ರಹ್ಮಕುಮಾರ ಡಾಕ್ಟರ್ ಮೃತ್ಯುಂಜಯ ಅಣ್ಣವರು ಅಂತ, ಅವರು ಕರ್ನಾಟಕದವರೇ ಆಗಿದ್ದು ಮೌಂಟ್ ಅಬು ನಮ್ಮ ಅಂತಾರಾಷ್ಟ್ರೀಯ ಪ್ರಧಾನ ಕೇಂದ್ರ ಬ್ರಹ್ಮಕುಮಾರಿಸ್ ಪ್ರಧಾನ ಕೇಂದ್ರದಲ್ಲಿ ಎಕ್ಸಿಕ್ಯೂಟಿವ್ ಸೆಕ್ರೆಟರಿಯಾಗಿ ಅನೇಕ ಸೇವೆಯಲ್ಲಿ ಅವರು ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ಅವರು ಬರ್ತಾ ಇದ್ದಾರೆ ಮತ್ತು ಅವರು ಎಜುಕೇಷನ್ ವಿಂಗ್ ಅಂತ ಇದೆ ಅದು ನಮ್ಮದು, ಅದಕ್ಕೆ ಅಧ್ಯಕ್ಷರು ಆಗಿದ್ದಾರೆ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಡಾಕ್ಟರ್ ಬಸವರಾಜ್ ಅಣ್ಣ, ರಾಜಯೋಗಿ ಬ್ರಹ್ಮಕುಮಾರ ಬಸವರಾಜ್ ಅಣ್ಣ ಅವರು ವಹಿಸಿಕೊಂಡಿದ್ದಾರೆ. ಅವರು ಹುಬ್ಬಳ್ಳಿ ವಲಯದ ನಿರ್ದೇಶಕರಾಗಿ ಸೇವೆ ಮಾಡ್ತಾ ಇದ್ದಾರೆ ಮತ್ತು ಮುಖ್ಯ ಅತಿಥಿಗಳಾಗಿ ರಾಘವೇಂದ್ರ ಅಣ್ಣವರು ಮತ್ತು ಎಚ್ ಎಂ ಚಂದ್ರಶೇಖರಪ್ಪ ಮಾಜಿ ಶಾಸಕರು ಮತ್ತು ಕೆ ಎಸ್ ಈಶ್ವರಪ್ಪನವರು ಮಾಜಿ ಉಪಮುಖ್ಯಮಂತ್ರಿಗಳು ಇಗೂ ಇನ್ನೂ ಅನೇಕ ಗಣ್ಯಾತಿ ಗಣ್ಯರೆಲ್ಲ ಆಗಮಿಸ್ತಾ ಇದ್ದಾರೆ. ಎಲ್ಲ ಎಮ್ ಎಲ್ ಎಗಳು, ಎಮ್ ಎಲ್ ಸಿಗಳು ಮತ್ತು ಮುದ್ದಿನಕೊಪ್ಪದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಎಲ್ಲರೂ ಸಹ ಆಗಮಿಸ್ತಾ ಇದ್ದಾರೆ. ಆದ್ದರಿಂದ ಇದೊಂದು ಆಧ್ಯಾತ್ಮಿಕ ಇವತ್ತಿನ ದಿವಸ ಅತ್ಯವಶ್ಯಕವಾಗಿದೆ. ಆ ನಿಟ್ಟಿನಲ್ಲಿ ನಮ್ಮದು ದುರ್ಗಿಗುಡಿಯಲ್ಲಿ ಈಶ್ವರಿಯ ವಿಶ್ವವಿದ್ಯಾಲಯ ಸಿಟಿಯಲ್ಲಿದೆ. ಆದ್ದರಿಂದ ಗೋಪಾಲಗೌಡ ಬಡಾವಣೆ ಆ ಏರಿಯಾದಲ್ಲಿ ಈ ಒಂದು ನಾವು ದೊಡ್ಡದಾಗಿ ಬ್ರಾಂಚನ್ನು ತೆಗೆದು ಬೆಳಗ್ಗೆ 9:30 ಶಂಕುಸ್ಥಾಪನೆ ಕಾರ್ಯಕ್ರಮ ಆರಂಭವಾಗುತ್ತೆ, 10:00 ಸ್ಟೇಜ್ ಪ್ರೋಗ್ರಾಮ್ ಇರುತ್ತೆ. ಅದರಿಂದ ದಯವಿಟ್ಟು ತಾವೆಲ್ಲ ಬನ್ನಿ. ಡಿಸೆಂಬರ್ 23 ಮತ್ತು 24 ದಾವಣಗೆರೆಯಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯು 24ನೇ ಮಹಾ ಅಧಿವೇಶನವನ್ನು ನಡೆಸಲಾಗುತ್ತಿದೆ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮಾಜದ ಜಿಲ್ಲಾಧ್ಯಕ್ಷರಾದ ರುದ್ರಮುನಿ ಸಜ್ಜನ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯು 1904 ಹಾನಗಲ್ ಕುಮಾರ ಸ್ವಾಮಿಗಳಿಂದ ಸ್ಥಾಪನೆ ಮಾಡಿದಂಥ ಒಂದು ಸಂಸ್ಥೆ. ಈಗ 119 ವರ್ಷಗಳ ಒಂದು ಸುದೀರ್ಘ ಕಾರ್ಯಕ್ರಮ ನಡೆಸ್ಕೊಂತ ಈ ಒಂದು ಸಂಸ್ಥೆ ಮುಂದುವರಿತಾ ಇದೆ. ಈ ಸಂಸ್ಥೆಯ 24ನೇ ಮಹಾ ಅಧಿವೇಶನವು ದಾವಣಗೆರೆಯಲ್ಲಿ 23 ಮತ್ತು 24 ನಡೀತಾ ಇದೆ. ಈ ಒಂದು ಕಾರ್ಯಕ್ರಮ 2 ದಿನಗಳ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಇದರಲ್ಲಿ ಉದ್ಘಾಟನಾ, ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಮತ್ತು ಕೈಗಾರಿಕಾ, ಕೃಷಿ, ಯುವ, ಮಹಿಳಾ ಅಧಿವೇಶನಗಳು ಸಮಾರೋಪದಲ್ಲಿ ನಡೀತಾ ಇದ್ದಾವೆ. ಇವೆಲ್ಲವೂ ಒಂದು ಚಿರಸ್ಮೆಯ ಈ ಶ್ಯಾಮನೂರು ಶಿವಶಂಕರಪ್ಪನವರ ಅಧ್ಯಕ್ಷತೆಯೊಳಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಹೊಸನಗರ ತಾಲೂಕಿನಾದ್ಯಂತ ಇರುವ ಸರ್ಕಾರಿ ಜಾಗಗಳು, ಜಮೀನುಗಳನ್ನು ಮತ್ತು ಯಾರ ಜಮೀನು ಜಾಗವನ್ನು ಯಾರ ಹೆಸರಿಗೂ ಎಗ್ಗಿಲ್ಲದೆ ಹಣ ಕೊಟ್ಟರೆ ರಾತ್ರಿ ಬೆಳಗಾಗುವುದರೊಳಗೆ ಹೊಸನಗರ ಕಂದಾಯ ಇಲಾಖೆಯ ಕೆಲವು ಸಿಬ್ಬಂದಿಗಳು ಸಾರ್ವಜನಿಕರಿಗೆ ಮಂಜೂರು ಮಾಡುತ್ತಿರುವುದು ಸಾರ್ವಜನಿಕರ ಗಮನಕ್ಕೆ ಬಂದಿದೆ. ಈ ಕುರಿತು ಆಮ್ ಆದ್ಮಿ ಪಾರ್ಟಿ ಯುವ ಘಟಕದ ಜಿಲ್ಲಾಧ್ಯಕ್ಷರಾದ ಗಣೇಶ್ ಸೋಗೋಡು ಪತ್ರಿಕಾಗೋಷ್ಠಿಯಲ್ಲಿ ಇಂತಹ ಅಕ್ರಮಗಳ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ದುಡ್ಡು ಹೊಂದಿದ್ರೆ ಕಂದಾಯ ಇಲಾಖೆಯವರು ಯಾರನ್ನ ಜವಾಗ ಬೇಕಾದ್ರೂ ಯಾರ ಹೆಸರು ಬೇಕಾದ್ರೂ ಮಾಡಿಕೊಡ್ತಾರೆ. ಅದಕ್ಕೆ ಸರ್ಕಾರಿ ಜಾಗ ಆಗಿರ್ಬೋದು ಅಥವಾ ಇನ್ನೊಬ್ಬರು ಜಾಗ ಆಗಿರ್ಬೋದು, ಆ ರೀತಿಯಾದಂಥ ಅಧಿಕಾರಿಗಳನ್ನ ಮೊದಲನೇದಾಗಿ ತಂದಿರುವಂಥ ಹೆಮ್ಮೆ ಸಲ್ಲಬೇಕಂದ್ರೆ ನಮ್ಮ ಸ್ಥಳೀಯ ಶಾಸಕರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗೆ ನಾವು ಒಂದು ನಮಗೆ ಕಳೆದ 2-3 ವರ್ಷದಿಂದ ಸಾರ್ವಜನಿಕರು ನಮ್ಮ ಆಫೀಸಿಗೆ ಬಂದುಬಿಟ್ಟು ಸಮಸ್ಯೆಗಳನ್ನ ಹೇಳ್ತಾ ಇದ್ರು, ಸರ್ ಮೋಸವಾಗಿದ್ದೀವಿ, ಕಂದಾಯ ಇಲಾಖೆಯಲ್ಲಿ ಈ ರೀತಿಯ ಹಕ್ಕುಪತ್ರಗಳನ್ನು ಕೊಟ್ಟು ನಮಗೆ ಮೋಸ ಮಾಡಿದ್ದಾರೆ, ಅಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೇಳಕ್ಕೆ ಹೋದರೆ ಯಾವುದು ಸಿಗ್ತಾ ಇಲ್ಲ ಸ್ವಾಮಿ, ಏನು ಮಾಡೋದು ಅಂತ ಕೇಳ್ತಾ ಇದ್ರು. ಯಾರೂ ಲೀಗಲಾಗಿ ನಮಗೆ ಪೇಪರ್ಸನ್ನು ಕೊಡ್ತಾ ಇರಲಿಲ್ಲ. ಹಾಗಾಗಿ ನಮ್ಮ ಸ್ನೇಹಿತರ ಮುಖೇನ ನೋಡಬೇಕಂತ ಹೇಳ್ಬಿಟ್ಟು ಇದೊಂದು ಸ್ಟಿಂಗ್ ಆಪರೇಷನ್ ರೀತಿಯಲ್ಲೇ ನಾವು ಮಾಡಿದ್ವಿ. ಮಾಡಿದಾಗ ನಾವು 14/11/2010 450,000 ಒಬ್ಬ ನಮ್ಮ ಸ್ನೇಹಿತರು ಒಬ್ಬರು ಏನು ಮಾಡ್ತಾರೆ, ಹಕ್ಕುಪತ್ರ ಕೊಡ್ತಾರೆ ಅಂತ ಹೇಳಿ ನನ್ನ ಹತ್ರ ಬರ್ತಾರೆ. ಆಯ್ತಪ್ಪ, ನೀನು ಅದು ಹಕ್ಕುಪತ್ರ ತಂದುಬಿಟ್ಟು ನನಗೆ ತೋರಿಸು ಅಂತ ನಾನು ಕೇಳ್ತೀನಿ. 14ನೇ ತಾರೀಕು ಮಧ್ಯಾಹ್ನ 3:00 ಮಾತುಕತೆ ನಡೆಯುತ್ತೆ. 15ನೇ ತಾರೀಕು ಬೆಳಿಗ್ಗೆ 10 ಹಕ್ಕುಪತ್ರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತಹ ಸೀರಿಯಲ್ ನಂಬರ್ಗಳು, ಅಪ್ಲಿಕೇಶನ್ ಹಾಕಿರೋದು, ಆ ಲೀಸ್ಟ್ಗಳಲ್ಲಿ ಹೆಸರುಗಳು, ಹಾಗೆ SBI ಚಲನ್ಗಳ ಸಂಖ್ಯೆ ಕೂಡ ಅವರಿಗೆ ಕೊಟ್ಟು 450,000 ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಆದರೆ ಹಕ್ಕುಪತ್ರ ಯಾವ ರೀತಿ ಇದೆ ಅಂದರೆ, ಏನು ಆ್ಯಸ್ ಇಟ್ ಈಸ್ ಒರಿಜಿನಲ್ ಯಾವ ರೀತಿ ಇದೆ ಅದೇ ರೀತಿಯೇ ಬಂದಿದೆ. ನಿಮಗೆ ಜಸ್ಟ್ ಫೋಟೋ ಕಾಪೀಸ್ ನಾನು ಜೆರಾಕ್ಸ್ ಮಾಡ್ಕೊಂಡಿದ್ದೀನಿ. ಒರಿಜಿನಲ್ ಯಾವ ರೀತಿ ಇದೆ, ಕರ್ನಾಟಕ ಸರ್ಕಾರ, ತಹಶೀಲ್ದಾರ ಸೈನು, ಸರ್ವೆ ಇಲಾಖೆಯವ್ರ ಸೈನು, ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲಾತಿಗಳನ್ನು ಅವ್ರು ಇಲ್ಲಿ ಕೊಡ್ತಾರೆ. ನಾವು 15ನೇ ತಾರೀಕಿಗೆ ಅದು ಸಿಕ್ಕಿದ ತಕ್ಷಣನೇ RTIನಲ್ಲಿ ನಾವು ಅರ್ಜಿ ಕೇಳ್ತೀವಿ, ಇದು ಮೂಲ ದಾಖಲೆಗಳು ಬೇಕು ಅಂತ. ಈ ಸರ್ವೆ ನಂಬರ್ನಲ್ಲಿ ಯಾರ್ಯಾರಿಗೆ ತಾವು ಕೊಟ್ಟಿದ್ದೀರಿ ಅಂತ ನಾವು ಕೇಳಿದಾಗ, ಅವಾಗ ಅವರು ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ರು ಅಂತ ಕೇಳಿದಾಗ 30 ಜನರು ಅಪ್ಲಿಕೇಶನ್ ಅವ್ರು ಕೊಡ್ತಾರೆ.
ಹಾಕಿದ್ದಾರೆ ಸ್ವಾಮಿ, ಇಷ್ಟು ಜನರು ಅಪ್ಲಿಕೇಶನ್ ಹಾಕಿದ್ದಾರೆ ಅಂತ ಹೇಳಿ 30 ಜನರ ಲೀಸ್ಟ್ ಔಟ್ ಕೊಡ್ತಾರೆ ನಮಗೆ ಈ ರೀತಿಯಾಗಿ. ಈ 30 ಜನರ ಲೀಸ್ಟಲ್ಲಿ ಯಾರಿಗೆ ಫಲಾನುಭವಿಗಳಿಗೆ ನೀವು ಹಕ್ಕುಪತ್ರ ಇಶ್ಯೂ ಮಾಡಿದ್ದೀರಿ ಅಂತ ಕೇಳಿದರೆ 1 ಪರ್ಸನ್ಗೆ ಕೊಟ್ಟಿಲ್ಲ ಅಂತ ಅವರೇ ಆ ಸರ್ಟಿಫೈಡ್ ಕಾಪಿನ ನಮಗೆ ಕೊಡ್ತಾರೆ. ಹಾಗಾದರೆ ಈ ಪತ್ರ ಏನು ಅಂತ ನಾವು ತಹಶೀಲ್ದಾರ್ ಮಾನ್ಯ ತಹಶೀಲ್ದಾರ್ ಅವರಿಗೆ ಕೇಳಿದರೆ ಇದು ನಮ್ಮದಲ್ಲ ಸರ್ ಅಂತ ಕೇಳ್ತಾರೆ. ಮತ್ತು ಇದು ಯಾರು ಕೊಟ್ಟರು, ಅಧಿಕಾರಿಗಳ ಕುಮ್ಮಕ್ಕಿಲ್ಲದೆ ಇದು ಹೇಗೆ ಸಾಧ್ಯ ಅಂತ ನಾವು ಕೇಳ್ತೀವಿ, ಪ್ರಶ್ನೆ ಮಾಡ್ತೀವಿ. ಅದಕ್ಕೆ ಅವ್ರು ಹೇಳ್ತಾರೆ ನಾವು ಮಾಹಿತಿ ಕೊಟ್ಟವರೆ ಎಲ್ಲ ದಾಖಲಾತಿಗಳನ್ನು ನಾವು ಕೊಡಬೇಕಂತೆ ನಾನು ಕೇಳಿದ್ದೀನಿ, ಲೋಕಾಯುಕ್ತಕ್ಕೂ ಕೂಡ ನಾವು ಕೇಸ್ ಮಾಡ್ತೀವಿ, ದಯವಿಟ್ಟು ನೀವು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಆಗಬೇಕಂದ್ರೆ ಉಡಾಫೆ ಉತ್ತರ ಕೊಡ್ತಾ ಇದ್ದಾರೆ ಮಾನ್ಯ ತಹಶೀಲ್ದಾರ್ ಅವರು. ನೇರ ಹೊಣೆ ಇದಕ್ಕೆ ತಹಶೀಲ್ದಾರ್ ಅವರು ಆಗ್ತಾರೆ, ಸ್ಥಳೀಯ ಶಾಸಕರು ಆಗ್ತಾರೆ, ಜಿಲ್ಲಾ ಉಸ್ತುವಾರಿ ಸಚಿವರುಗಳಾಗ್ತಾರೆ. ಇಲ್ಲಿ ಏನಾಗಿದೆ ಅಂದರೆ ಅಲ್ಲಿ ಸ್ಥಳೀಯ ಬ್ರೋಕರ್ಗಳಿದ್ದಾರೆ, ಯಾ ದುಡ್ಡು ಕೊಟ್ಬಿಟ್ರೆ ಯಾರ ಹೆಸರು ಬೇಕಾದ್ರೂ ಮಾಡಿಕೊಡ್ತಾ ಇದ್ದಾರೆ. ಆ ಇಂಟೆನ್ಷನ್ ಇದು ಜನರಿಗೆ ತಿಳಿಬೇಕು. ನಾವು ಮೊದಲಿಂದನೇ ಈ ಹೋರಾಟಗಳಲ್ಲಿ ಜನಪರವಾಗಿ ನಾವು ಮಾಡ್ಕೊಂಬಂದಿದ್ದೀವಿ, ಆಮ್ ಆದ್ಮಿ ಪಾರ್ಟಿಯವರು 10 ಹಲವಾರು ಹೋರಾಟಗಳು ಮಾಡಿದ್ದೀವಿ, ಅದು ಮುಂದುವರೆದ ಭಾಗವೇ ಇದಾಗಿ ಇಟ್ಕೊಂಡಿದ್ದೀವಿ. ಇದನ್ನು ಇಲ್ಲಿಗೆ ನಾವು ಬಿಡ್ತಾ ಇಲ್ಲ, ಇವತ್ತು ಇದಾದ ಕೂಡಲೇ ಲೋಕಾಯುಕ್ತಕ್ಕೆ ಕೂಡ ನಾವು ಕೇಸ್ ಫೈಲ್ ಮಾಡ್ತಾ ಇದ್ದೀವಿ, ಲೋಕಾಯುಕ್ತ ಸಾಹೇಬ್ರ ಜೊತೆಗೂ ಕೂಡ ಮಾತಾಡಿದ್ದೀವಿ, ಇದು ಮುಗಿಸ್ಕೊಂಡು ಬಿಟ್ಟು ಬನ್ನಿ ಅಂತ ಹೇಳಿದರೆ ಇದಾದ ಮೇಲೆ ನಾವು ಲೋಕಾಯುಕ್ತಕ್ಕೆ ಕೂಡ ಕೇಸ್ ಕೊಡ್ತಾ ಇದ್ದೀವಿ.